ನಮಸ್ಕಾರ. ನವೆಂಬರ್ 8ರ ಸಂಜೆ ಚಂದ್ರಗ್ರಹಣವು ಸಂಭವಿಸಲಿದೆ. ಚಂದ್ರಗ್ರಹಣ ಅಂದರೆ ಭೂಮಿಯ ನೆರಳಿನೊಳಗೆ ಚಂದ್ರ ಹೊಕ್ಕಾಗ ಕಾಣಸಿಗುವಂತಹ ವಿದ್ಯಮಾನ. ಹೀಗಿದ್ದರೂ ಸದ್ಯದ ಕಾಲಘಟ್ಟದಲ್ಲಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ, ಗ್ರಹಣ ಏನೋ ಒಂದು ಬಹಳ ಕೆಟ್ಟ ವಿಷಯ ಅಂತ ಆಗಿಬಿಟ್ಟಿದೆ. ಸ್ವಲ್ಪ ವಿವರವಾಗಿ ಈ ವಿದ್ಯಮಾನದ ಬಗ್ಗೆ ಮತ್ತು ಅದು ಕೆಟ್ಟದು ಎಂಬ ಕಲ್ಪನೆಯ ಬಗ್ಗೆ ತಿಳಿಯೋಣ. ಸೂರ್ಯಗ್ರಹಣ ಮೊನ್ನೆ 25 ಅಕ್ಟೋಬರ್ ನಡೆಯಿತು. ಅದರ ವಿವರಗಳನ್ನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೇನೆ, ನನ್ನ ಚಾನೆಲ್ನಲ್ಲಿ ಲಭ್ಯ ಇದೆ, ದಯವಿಟ್ಟು ನೋಡಿ. ಇಲ್ಲಿ ಹೆಚ್ಚಾಗಿ ಚಂದ್ರಗ್ರಹಣದ ವಿವರಗಳನ್ನು ಕೊಡ್ತೇನೆ. ಸೂರ್ಯದ ಬೆಳಕು ಭೂಮಿಗೆ ತಟ್ಟಿ ಭೂಮಿಯ ನೆರಳು ಉಂಟಾಗುವುದು. ಸೂರ್ಯ ಸದಾ ಪ್ರಕಾಶಿಸಿರುವುದರಿಂದ ಭೂಮಿಯ ನೆರಳು ಸದಾ ಅಂತರಿಕ್ಷದಲ್ಲಿ ಇರುವುದು. ಅದರಿಂದಾಗಿಯೇ ಭೂಮಿಯ ಅರ್ಧ ಭಾಗ ಕತ್ತಲೆಯಿಂದ ಆವರಿಸಿರುವುದು ರಾತ್ರಿಯಲ್ಲಿ. ಹಾಗೆಯೇ ಭೂಮಿಯ ಯಾವುದೋ ಒಂದು ಪ್ರದೇಶದಲ್ಲಿ ರಾತ್ರಿ ಇದ್ದೇ ಇರುವುದು. ಭೂಮಿಯ ಈ ನೆರಳಿನೊಳಗೆ ಚಂದ್ರ ಹೊಕ್ಕಾಗ ಚಂದ್ರಗ್ರಹಣ ಸಂಭವಿಸುವುದು. ಗ್ರಹಣ ನಡೆಯುವಾಗ ಭೂಮಿಯ ಯಾವ ಪ್ರದೇಶಗಳಲ್ಲಿ ಕತ್ತಲೆ ಇರುವುದೋ ಅಲ್ಲೆಲ್ಲ ಚಂದ್ರಗ್ರಹಣವು ಗೋಚರವಾಗುವುದು. 25 ಅಕ್ಟೋಬರ್ ಚಂದ್ರ ಸೂರ್ಯಕ್ಕೆ ಅಡ್ಡ ಬಂತು. ಅಂದಿನಿಂದ ಮುಂದೆ ತನ್ನ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಾ 7ನೇ ನವೆಂಬರ್ ತನ್ನ ಬೆಳಗುವ ಭಾಗ ಪೂರ್ತಿ ನಮ್ಮೆಡೆ ಮುಖ ಮಾಡಲಿದೆ, ಅಂದರೆ ಹುಣ್ಣಿಮೆ. ಈ ಹುಣ್ಣಿಮೆ ವಿಶೇಷ ಯಾಕಂದರೆ ಕೆಲವು ಕಾಲ ಸೂರ್ಯ, ಭೂಮಿ ಮತ್ತು ಚಂದ್ರ ನಿಖರವಾಗಿ ಒಂದೇ ರೇಖೆಯಲ್ಲಿ ಇರುತ್ತವೆ. ಚಂದ್ರವು ಭೂಮಿಯ ನೆರಳನ್ನು ಹೊಕ್ಕುವುದು ಸಾಧ್ಯವಾಗುವುದು. ಈ ನಕ್ಷೆಯಲ್ಲಿ ಏನು ಕಂಡುಬರುವುದಂದರೆ, ಕಡುವಾದ ಬಣ್ಣ ಬಳಸಿರುವ ಪ್ರದೇಶಗಳು ಅಂದರೆ ಉತ್ತರ ಅಮೆರಿಕಾ, ನ್ಯೂಜಿಲೆಂಡ್, ಜಪಾನ್, ಪೂರ್ವ ರಷ್ಯಾ ಇತ್ಯಾದಿ ಪ್ರದೇಶಗಳಲ್ಲಿ ಇದು ಅವರ ರಾತ್ರಿ ವೇಳೆ ಆರಂಭವಾಗುವುದು. ಆದ್ದರಿಂದ ಇಡೀ ಚಂದ್ರವು ನೆರಳಿನಲ್ಲಿರುವುದು ಅಲ್ಲಿ ಗೋಚರವಾಗುವುದು. ಬಾಂಗ್ಲಾದೇಶ, ಭಾರತದ ಈಶಾನ್ಯ ಪ್ರದೇಶದಿಂದ ಒಡಿಶಾ, ಉತ್ತರ ಪ್ರದೇಶಗಳ ಅತಿ ಪೂರ್ವ ಭಾಗಗಳಿಂದ ಕ್ಷಿತಿಜದ ತೀರ ಹತ್ತಿರ ಎತ್ತರದ ಸ್ಥಳದಿಂದ ಪೂರ್ಣಗ್ರಹಣ ಗೋಚರವಾಗುವುದು. ಇನ್ನೊಂದು ವಿಶೇಷವಿದೆ, ಏನಂದರೆ ಚಂದ್ರಗ್ರಹಣದ ಕಾಲದಲ್ಲಿ ಚಂದ್ರ ಪೂರ್ತಿ ಮರೆಯಾಗುವ ಬದಲು ಅತಿ ಸುಂದರ ತಾಮ್ರ ಬಣ್ಣವನ್ನು ತಾಳುವುದು. ಇದಕ್ಕೆ ಕಾರಣ ಭೂಮಿಯ ವಾತಾವರಣ. ಚಂದ್ರದ ಮೇಲೆ ಬೀಳುವ ಸೂರ್ಯದ ನೇರ ಬೆಳಕನ್ನು ಭೂಮಿ ತಡೆಯುತ್ತದೆ. ಆದರೆ ಭೂಮಿಯನ್ನು ಆವರಿಸಿರುವಂತಹ ವಾತಾವರಣಕ್ಕೆ ಬರುವ ಬೆಳಕಿನ ಸ್ವಲ್ಪ ಭಾಗವು, ವಿಶೇಷವಾಗಿ ಕೆಂಪು ಬೆಳಕು, ವಕ್ರೀಕರಣಗೊಂಡು ಚಂದ್ರವನ್ನು ಲಘುವಾಗಿ ಬೆಳಗಿಸುತ್ತದೆ. ವಾತಾವರಣ ತಲುಪುವ ನೀಲ ಬೆಳಕು ಬೇರೆ ಬೇರೆ ದಿಕ್ಕುಗಳಲ್ಲಿ ಚದುರಾಗ್ತದೆ, ಚಂದ್ರವನ್ನು ತಲುಪುವುದಿಲ್ಲ. ಇದರಿಂದಾಗಿ ಚಂದ್ರವು ತಾಮ್ರ ಬಣ್ಣ ತಾಳುವುದು. ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ ಇತ್ಯಾದಿ ಪ್ರದೇಶಗಳಲ್ಲಿ ನಾವಿದನ್ನು 2018 ವೀಕ್ಷಿಸಿದ್ದೆವು. ಪುನಃ 7 ಸೆಪ್ಟೆಂಬರ್ 2025 ದಕ್ಷಿಣ ಏಷ್ಯಾದಲ್ಲಿ ತಾಮ್ರ ಚಂದ್ರ ಗೋಚರವಾಗುವುದು. ಆದರೆ ಈ ಬಾರಿ ಚಂದ್ರವು ತಾಮ್ರ ಬಣ್ಣ ತಾಳುವ ವೇಳೆಗೆ ದಕ್ಷಿಣ ಏಷ್ಯಾದ ಇತರ ಪ್ರದೇಶಗಳಲ್ಲಿ ಇನ್ನೂ ಉದಯವಾಗಿರುವುದಿಲ್ಲ. ಬದಲು ಚಂದ್ರವು ಭೂಮಿಯ ನೆರಳಿನಿಂದ ಹೊರಬರುವ ಸಮಯದಲ್ಲಿ ಉದಯವಾಗುವುದರಿಂದ ಖಂಡ ಚಂದ್ರೋದಯ ಉದಯವಾಗುವುದು. ಈ ಚಂದ್ರದ ಆಕಾರವು ಸಾಮಾನ್ಯ ಚಂದ್ರದ ಹಂತಗಳಲ್ಲಿ ಕಂಡುಬರುವ ಆಕಾರಕ್ಕಿಂತ ಭಿನ್ನವಾಗಿರುವುದು. ತಾಮ್ರಚಂದ್ರವು ಕಾಣದೇ ಇದ್ದರೂ ಕೂಡ ಖಂಡ ಚಂದ್ರ ಒಂದು ಅಪೂರ್ವ ದೃಶ್ಯವೇ. ವಿದ್ಯಾವಂತರು ಕೂಡ ಗ್ರಹಣಗಳಿಗೆ ಅಂಜುವುದು, ತಿಳುವಳಿಕೆ ರಹಿತ ಓಬಿರಾಯನ ಕಾಲದ ಭಯಗಳು ಈಗ ನಮ್ಮನ್ನು ಕಾಡುತ್ತಿರುವುದು ಭಾರತದ ಸಮಾಜದ ಒಂದು ಆಧುನಿಕ ಪ್ರವೃತ್ತಿ. ಒಂದೆಡೆ ಎಂಜಿನಿಯರ್ಗಳು, ಡಾಕ್ಟರ್ಗಳು, ವಿಜ್ಞಾನಿಗಳು ಸಹ ಸೇರಿ ಇಂತಹ ಅತ್ಯಂತ ಅವೈಜ್ಞಾನಿಕ ಪ್ರಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಿರುವುದು, ಇನ್ನೊಂದೆಡೆ ನಮ್ಮ ದೇಶವು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧಿಸಿರುವಂತಹ ಮುನ್ನಡೆಯನ್ನು ಅಣಕಿಸಿದಂತೆ. ಹಿಂದೆ
ಅಲ್ಲಿ ಇಲ್ಲಿ ಹಳೆ ಪಂಚಾಂಗಗಳನ್ನು ಓದಿಕೊಂಡಿದ್ದಂತಹ ಕೆಲವರು ಮಾತ್ರ ಗ್ರಹಣ ನಡೆದಾಗ ಮನೆಯೊಳಗೆ ಹುಡುಕಿಕೊಳ್ಳುತ್ತಿದ್ದರೆ ವಿನಃ ಮಿಕ್ಕಿದ 95% ಜನರೆಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ತಿದ್ರು. ಹೊಲಗಳಲ್ಲಿ ಬೇಸಾಯ ಇರಲಿ, ವ್ಯಾಪಾರ ಇರಲಿ, ಶಾಲೆಗಳಲ್ಲಿ ಶಿಕ್ಷಣ ಇರಲಿ, ಅವು ಯಾವುದಕ್ಕೂ ಗ್ರಹಣಗಳು ಅಡ್ಡ ಬರ್ತಿರಲಿಲ್ಲ. ಆದರೆ ಈಗ ನಾವು ನೋಡೋದೇನೆಂದರೆ ವಾಟ್ಸಾಪ್ಗಳಲ್ಲಿನ ಸುದ್ದಿ ಸುಳ್ಳು ಸುದ್ದಿಗಳು ಮಾತ್ರವಲ್ಲ, ಬ್ರಾಡ್ಕಾಸ್ಟಿಂಗ್ ಲೈಸೆನ್ಸ್, ಪ್ರಸಾರ ಲೈಸೆನ್ಸ್ ಇರುವಂತಹ ಅಂದರೆ ಸುದ್ದಿ ಪ್ರಸಾರದಲ್ಲಿ ಜವಾಬ್ದಾರಿ ವಹಿಸಬೇಕಾದಂತಹ ಟಿ ವಿ ಮಾಧ್ಯಮಗಳು ಕೂಡ ತಪ್ಪು ತಿಳುವಳಿಕೆಯನ್ನು ಹಬ್ಬಿಸಿ ಭಯವನ್ನು ಮೂಡಿಸುವುದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ. ಸುಳ್ಳು ಸುದ್ದಿಗಳನ್ನು ದೂರ ದೂರದ ಹಳ್ಳಿಗಳಿಗೂ ಕೂಡ ಹಬ್ಬಿಸ್ತಿದ್ದಾರೆ. ಹಿಂದಿನ ಪಂಚಾಂಗ ಓದುಗರನ್ನು ಮೀರಿಸಬೇಕು ಎಂಬಂತೆ ಮಹಿಳೆಯರನ್ನು, ಗರ್ಭಿಣಿ ಸ್ತ್ರೀಯರನ್ನು ಮನೆ ಒಳಗೆ ಹುದುಕಿಸುವುದು, ವ್ಯಾಪಾರಸ್ಥರನ್ನು ತಮ್ಮ ವ್ಯಾಪಾರದಿಂದ ವಂಚಿತರನ್ನಾಗಿ ಮಾಡುವುದು, ರೈತರು ಬೇಸಾಯದ ಕೆಲಸವನ್ನು ಬದಿಗಿಡುವಂತೆ ಮಾಡುವುದು ಇತ್ಯಾದಿ, ಅಂದರೆ ಜನರ ನಿತ್ಯ ಜೀವನ ಸಂಪಾದನೆಗಳಿಗೆ ಅಡ್ಡ ಬರುವುದು, ಅಲ್ಲದೆ ನಮ್ಮ ಮಕ್ಕಳು ಯುವಜನರ ತಿಳುವಳಿಕೆ ಕೆಡಿಸಿ ಜಾಗತಿಕ ನೆಲೆಯಲ್ಲಿ ಅವರನ್ನು ಹಿಂದುಳಿದವರಾಗಿ ಮಾಡಿ ಅವರ ಭವಿಷ್ಯವನ್ನೇ ಕೆಡಿಸುವಂತಾಗಿದೆ. ಪ್ರಕೃತಿಯ ಸುಂದರ ವಿದ್ಯಮಾನಗಳನ್ನು ಅರ್ಥೈಸಿ ಆನಂದಿಸುವುದಂತೂ ಬಹಳ ದೂರದ ಮಾತಾಗಿಬಿಟ್ಟಿದೆ. ಈ ಪರಿಸ್ಥಿತಿಯನ್ನು ತಿದ್ದುವುದು ವಿಜ್ಞಾನಿಗಳು, ಶಿಕ್ಷಕರು, ಡಾಕ್ಟರ್ಗಳು, ಮಾಧ್ಯಮ, ವಿಶೇಷವಾಗಿ ಟಿ ವಿ ಚಾನೆಲ್ ಸಿಬ್ಬಂದಿಗಳು ಇವರೆಲ್ಲ ಸೇರಿ ಎಲ್ಲ ನಾಗರಿಕರು ಮಾಡಬೇಕಾಗಿರೋದು. ನಮ್ಮ ದೇಶದ ಅತ್ಯಂತ ಪ್ರಗತಿಪರ ಸಂವಿಧಾನವನ್ನು ಎತ್ತಿ ಹಿಡಿದು ಅನುಚ್ಛೇದ 51AH ಹೇಳಿದಂತೆ ವೈಜ್ಞಾನಿಕ ಮನೋವೃತ್ತಿಯನ್ನು ಹೆಚ್ಚಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂಬುದಕ್ಕೆ ಬದ್ಧರಾಗಿರೋಣ. ಈ ಸಂದರ್ಭದಲ್ಲಿ ನೆನಪಿಡಬೇಕಾದ ಅಂಶಗಳು 5. 1, ನಾವು ಪ್ರತಿ ರಾತ್ರಿ ಭೂಮಿಯ ನೆರಳಿನಲ್ಲಿ ನಿಂತಿರ್ತೇವೆ. ಒಮ್ಮೊಮ್ಮೆ ಚಂದ್ರವು ಕೂಡ ಆ ನೆರಳನ್ನು ಹೊಕ್ಕುವುದಷ್ಟೇ. ಒಂದು ಮರದ ಅಥವಾ ಮೋಡದ ನೆರಳಲ್ಲಿ ನಿಲ್ಲಲು ನಾವು ಹೇಗೆ ಅಂಜುದಿಲ್ವೋ ಹಾಗೆ ಇದು ಕೂಡ. 2, ಸೂರ್ಯದ ಬೆಳಕು ಸದಾ ಇರುವುದರಿಂದ ಭೂಮಿಯ ನೆರಳು ಸದಾ ಉಂಟಾಗುವುದು. ಚಂದ್ರವು ಸದಾ ಆ ನೆರಳಿನಲ್ಲಿ ಇರುವುದಿಲ್ಲ ಅಷ್ಟೇ. ಆದ್ದರಿಂದ ಸೂರ್ಯದ ಬೆಳಕಿನಿಂದ ಉಂಟಾಗುವ ಭೂಮಿಯ ಮತ್ತು ಚಂದ್ರದ ನೆರಳುಗಳು ಅಂತರಿಕ್ಷದಲ್ಲಿ ಯಾವಾಗಲೂ ಇದ್ದೇ ಇವೆ. ಚಂದ್ರವು ತನ್ನ ದಿನನಿತ್ಯದ ಚಲನೆಯಲ್ಲಿ ಭೂಮಿಯ ನೆರಳನ್ನು ಹೊಕ್ಕುವುದಷ್ಟೇ ವಿನಃ ಗುರುತ್ವದಲ್ಲಾಗಲಿ ಕಾಂತೀಯ ಕ್ಷೇತ್ರದಲ್ಲಾಗಲಿ ಯಾವ ಬದಲಾವಣೆಯೂ ಇಲ್ಲ. 4, ಪ್ರಕಾಶದಲ್ಲಿ ವ್ಯತ್ಯಾಸ ಇರುವುದು ಹೌದು, ಆದರೆ ಕಡಿಮೆಯಾಗೋದು. ಅಂದರೆ ಸೂರ್ಯದಿಂದ ಬರುವಂತಹ ಎಕ್ಸ್ರೇ, ಅತಿನೇರಳೆ, ಗೋಚರ, ರೇಡಿಯೋ ಇತ್ಯಾದಿ ಬೆಳಕು ಗ್ರಹಣದ ವೇಳೆಗೆ ಕಡಿಮೆಯಾಗುವುದೇ ವಿನಃ ಹೆಚ್ಚಾಗುವುದಿಲ್ಲ. 5, ನಮ್ಮ ಸುತ್ತಮುತ್ತಲಿನ ನಕ್ಷತ್ರಗಳು ಕೂಡ ಸಂತ ಪ್ರಕಾಶವುಳ್ಳ ಸೂರ್ಯಗಳಾಗಿರು, ಅವುಗಳ ಸುತ್ತ ಕೂಡ ಸೌರವ್ಯೂಹಗಳು ಇವೆ ಎಂದು 1600 ಇಟಲಿಯ ಜಿಯೋರ್ಡಾನೋ ಬ್ರೂನೋ ಸೈದ್ಧಾಂತಿಕ ಪ್ರಸ್ತಾವನೆ ಮಾಡಿದ್ದ. ಇಂದು ಆಧುನಿಕ ದೂರದರ್ಶಕಗಳ ಮೂಲಕ ಸುಮಾರು 5,000 ಗ್ರಹಗಳಿವೆ ಎಂದು ನೇರ ಪುರಾವೆ ದೊರಕಿದೆ. ಅಂದರೆ ಪ್ರತಿ ಕ್ಷಣ ಅಂತರಿಕ್ಷದಲ್ಲಿ ಎಲ್ಲೋ ಗ್ರಹಣ ನಡೆಯುತ್ತಲೇ ಇದೆ. ಹಾಗೆ ಯಾರಿಗೇ ಆಗಲಿ, ಗರ್ಭಿಣಿ, ಮಕ್ಕಳು, ವಯಸ್ಕರು, ಯಾರಿಗೂ ಕೂಡ ಯಾವ ಹಾನಿಯೂ ಇಲ್ಲ. ಯಾವ ಆಹಾರ ಪಾನಕಗಳಿಗೆ ಯಾವುದೇ ಗ್ರಹಣಗಳಿಂದ ಯಾವ ದೋಷ, ಹಾನಿ, ಅಶುಭ ಇಲ್ಲ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಾರ್ಯ ಮಾಡುವುದೇ ಶುಭ ಅಂತ ನಮ್ಮ ಪೂರ್ವಜರು ಹೇಳಿದಾರಲ್ಲ. ಮತ್ತೆ ಯಾವತ್ತೂ ಕೂಡ ಗ್ರಹಣ ಇರಲಿ ಇಲ್ಲದೇ ಇರಲಿ ಚಂದ್ರವನ್ನು ನೋಡೋದ್ರಲ್ಲಿ ಯಾವ ಎಚ್ಚರಿಕೆ ವಹಿಸಬೇಕಾಗಿಲ್ಲ. ಗರ್ಭಿಣಿಯರ ಬಗ್ಗೆ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ವಿಡಿಯೋಗಳಿವೆ. ಹಳೆ ವಿಡಿಯೋಗಳು ಆದರೂ ಇಂದು ಪ್ರಸಕ್ತ, ದಯವಿಟ್ಟು ನೋಡಿ. 8 November ಚಂದ್ರೋದಯದ ವೇಳೆ ಸಂಜೆ ಸುಮಾರು 5:50 ನಿಮ್ಮ ಜಾಗದ ನಿಖರ ವೇಳೆಯನ್ನು timeanddate.com ಆ ವೆಬ್ಸೈಟಿಂದ ತಿಳಿಯಿರಿ. ಖಂಡಚಂದ್ರವನ್ನು ಸುಮಾರು 6:15 ಮುಂಚೆ ಮಾತ್ರ ನೋಡಲು ಸಾಧ್ಯ. 6:19 ನಂತರ ಚಂದ್ರವು ಭೂಮಿಯ ಖಂಡ ಛಾಯೆಯನ್ನು ಹೊಕ್ಕುವುದು, ಚಂದ್ರದ ಪ್ರಕಾಶ ಒಂದು ಸ್ವಲ್ಪ ತಗ್ಗುವುದಷ್ಟೇ. ಇದು ಗಮನಿಸಬಲ್ಲ ಒಂದು ವಿದ್ಯಮಾನ ಅಲ್ಲ.
ಖಂಡ ಚಂದ್ರೋದಯ ವೀಕ್ಷಿಸಬೇಕಿದ್ರೆ ಪೂರ್ವ ದಿಕ್ಕಿನಲ್ಲಿ ಕ್ಷಿತಿಜದ ಕಡೆಗೆ ಅಡ್ಡಿಗಳಿಲ್ಲದ ದೃಷ್ಟಿಕೋನ ಇರುವ ಜಾಗ ಆಯ್ಕೆ ಮಾಡಿ. ಉದಾಹರಣೆಗೆ ಭಾರತದ ಪೂರ್ವದ ಕಡಲ ತೀರ, ನಿಮ್ಮಿಂದ ಪೂರ್ವ ದಿಕ್ಕಿಗೆ ಹರಡುವಂತಹ ದೊಡ್ಡದಾದ ಕೆರೆಯೊಂದಿದ್ದರೆ, ಅಥವಾ ಪೂರ್ವ ಮುಖ ಮಾಡಿರುವಂತಹ ಮೂರನೇ ಅಥವಾ ಹೆಚ್ಚು ಅಂತಸ್ತಿನ ಬಾಲ್ಕನಿ ಇದ್ದರೆ. ಇಂತಹ ಸ್ಥಳಗಳಿಂದ ಉದಯವಾಗುತ್ತಿರುವಂತಹ ಚಂದ್ರ ಹೆಚ್ಚು ಬೇಗ ಗೋಚರಿಸುವುದು. ಯಾವ ಕ್ಷಣದಿಂದ ನಿಮಗೆ ಕಾಣುವುದು ಎಂದು ನೀವು ಅನುಭವದಿಂದ ಗ್ರಹಿಸಬೇಕು. ಹಾಗೆಯೇ ಕ್ಷಿತಿಜದ ಹತ್ತಿರ ಪೂರ್ವದೆಡೆಗೆ ಚಂದ್ರೋದಯ ಆಗುವಂತಹ ನಿರ್ದಿಷ್ಟ ದಿಕ್ಕಿನಲ್ಲಿ ಯಾವುದೋ ಕಟ್ಟಡ ಮರಗುಡ್ಡೆಗಳು ಅಡ್ಡ ಬರಬಾರದು. ಬೆಂಗಳೂರಿನಂತಹ ಪಟ್ಟಣಗಳ ಮಾಲಿನ್ಯದಿಂದಾಗಿ ಮಬ್ಬು ಮುಸುಕು ಇದ್ದರೆ ಆ ದಿಕ್ಕಿನಲ್ಲಿ, ಅಥವಾ ಕ್ಷಿತಿಜದ ಹತ್ತಿರ ಮೋಡಗಳಿದ್ದರೆ ಆ ದಿಕ್ಕಿನಲ್ಲಿ ಉದಯಿಸುತ್ತಿರುವ ಚಂದ್ರ ಕಾಣದೇ ಇರಬಹುದು. ದಿನನಿತ್ಯ ನಮಗೆ ಭೂಮಿಯು ತನ್ನ ಕಕ್ಷೆಯ ಸುತ್ತುವುದು ಭಾಸವಾಗುವುದು. ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ ಇತ್ಯಾದಿ ವೀಕ್ಷಿಸಿದರೆ ಭೂಮಿಯ ಸುತ್ತುವಿಕೆ ನಮಗೆ ಅರಿವಾಗೋದು. ಆದರೆ ಚಂದ್ರಗ್ರಹಣದ ಅಥವಾ ಸೂರ್ಯಗ್ರಹಣದ ಮುನ್ನಡೆ ವೀಕ್ಷಿಸಿದಾಗ ಚಂದ್ರವು ಭೂಮಿಯನ್ನು ಪರಿಭ್ರಮಿಸುವುದರ ಅರಿವು ನಮಗಾಗುತ್ತದೆ. ಆ ವೇಗ 1 ಸೆಕೆಂಡ್ನಲ್ಲಿ 1 ಕಿಲೋಮೀಟರ್ನಷ್ಟು. 8 ನವೆಂಬರ್ನಂದು ದಯವಿಟ್ಟು ಯಾರನ್ನು ಕೂಡ ಮನೆಯೊಳಗೆ ಸೆರೆ ಹಾಕಬೇಡಿ. ಕಾಣಸಿಗುವುದಿದ್ರೆ ಸೌರಮಂಡಲದ ಚಲನೆ ಅನುಭವಿಸೋದಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಹವಾಮಾನ ಚೆನ್ನಾಗಿದೆ, ಸುಂದರದ ಬಯಲೂಟ ನೆರವೇರಿಸಿ ಪೂರ್ವ ಕ್ಷಿತಿಜ ಸಂಜೆ ಕಾಣುವಂತಿದ್ರೆ ಖಂಡ ಚಂದ್ರೋದಯ ನೋಡಿ ಆನಂದಿಸಿ. ನಮಸ್ಕಾರ.